ಮುಳಬಾಗಿಲು ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಸಮೃದ್ಧಿ ಮಂಜುನಾಥ್ ಅವರು ಮತಬೇಟೆ ನಡೆಸ್ತಾ ಇದ್ದಾರೆ. ಮುಳಬಾಗಿಲು ಕ್ಷೇತ್ರದ ತಾಯಲೂರು ಹೋಬಳಿಯಲ್ಲಿ ಮತಯಾಚನೆ ಮಾಡಿದ್ದಾರೆ. ಮೋತಕಪಲ್ಲಿ ಪಂಚಾಯಿತಿಯಲ್ಲಿ ನಮ್ಮ ನಡೆ ನಿಮ್ಮನೆ ಕಡೆ ಕಾರ್ಯಕ್ರಮ ಗುಡಿಸಲು ಮುಕ್ತ ಗ್ರಾಮವನ್ನಾಗಿಸುವ ಆಶಯದೊಂದಿಗೆ ಮತಯಾಚನೆ ಮಾಡ್ತಾ ಇದ್ದಾರೆ. ಕುಮಾರಣ್ಣನವರು ಯೋಜನೆಗಳನ್ನು ರೂಪಿಸಿರ್ತಾರೆ, ಈ ಬಾರಿ ಅವಕಾಶ ಕೊಡಿ, ಆಶೀರ್ವಾದ ಮಾಡಿ ಅಂತ ಸಮೃದ್ಧಿ ಮಂಜುನಾಥ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಮೇ 10ನೇ ತಾರೀಕು ಎಲೆಕ್ಷನ್ ಬಂದೆ, ನಾನು ಕೈ ಮುಗಿದು ಬೇಡ್ತೀನಿ, ದಯವಿಟ್ಟು ನನ್ನ ಮತ ಕೊಡೋ ಮುಖಾಂತರವಾಗಿ ಜೆಡಿಎಸ್ ಪಕ್ಷವನ್ನು ಮುಳಬಾಗಿಲು ತಾಲೂಕಲ್ಲಿ ಅಧಿಕಾರ ತರಬೇಕಂತ ಮನವಿ ಕೇಳ್ಕೊಂಡು ನಿಮ್ಮನ್ನ ಆಶೀರ್ವಾದ ಕೇಳಿ ಚುನಾವಣೆಯಲ್ಲಿ ಮೇ 10ನೇ ತಾರೀಕು ಚುನಾವಣೆ ಬಂದಿದೆ. ಕಳೆದ ಬಾರಿ ಚುನಾವಣೆಯಲ್ಲಿ 3,000 ವರ್ಷದಿಂದ ನಾನು ಸೋತಿರ್ತೇನೆ. ದಯವಿಟ್ಟು ಎಲ್ಲ ನನ್ನ ಅಕ್ಕಂಗಿರು, ಅಣ್ಣ ತಮ್ಮಂದಿರು, ನನ್ನ ಊರಿನ ಎಲ್ಲ ಮುಖ್ಯಸ್ಥರು, ಈ ಸಮೃದ್ಧಿ ಮಂಜು 5 ವರ್ಷದಿಂದ ಸೋತರು ಕೂಡ ನಾನು ನಿಮ್ಮನ್ನು ಬಿಟ್ಟು ಹೋಗ್ಲಿಲ್ಲ. ನಿಮ್ಮನ್ನು ಬಿಟ್ಟು ಹೋಗತಕ್ಕಂಥ ಯೋಚನೆ ಕೂಡ ನಾನು ಬಂದಿಲ್ಲ. 5 ವರ್ಷಗಳಿಂದ ನನ್ನದೇ ಆದ ಸೇವೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಬಹುಶಃ ಕಾಂಗ್ರೆಸ್ ಅಂಡ್ ಬಿಜೆಪಿ ಪಕ್ಷದಲ್ಲಿ ಯಾವುದೇ ಕ್ಯಾಂಡಿಡೇಟ್ ಇಲ್ಲದೆ ಇರ್ಬೋದು, ಹಾಗಂತ ನಾನು ಸುಮ್ಮನೆ ಕೂತಿಲ್ಲ. ನಿಮ್ಮ ಆಶೀರ್ವಾದ ಕೇಳಿಕ್ಕೆ ನಾನು ನಿಮ್ಮೂರಿಗೆ ಬಂದಿದ್ದೀನಿ. ಮೇ 10ನೇ ತಾರೀಕು ಎಲೆಕ್ಷನ್ ಬಂದೆ, ನಾನು ಕೈ ಮುಗಿದು ಬೇಡ್ತೀನಿ, ದಯವಿಟ್ಟು ನನ್ನ ಮತ ಕೊಡೋ ಮುಖಾಂತರವಾಗಿ ಜೆಡಿಎಸ್ ಪಕ್ಷವನ್ನು ಮುಳಬಾಗಿಲು ತಾಲೂಕಲ್ಲಿ ಅಧಿಕಾರ ತರಬೇಕಂತ ಮನವಿ ಕೇಳ್ಕೊಂಡು ನಿಮ್ಮನ್ನ ಆಶೀರ್ವಾದ ಕೇಳಿ ಚುನಾವಣೆಯಲ್ಲಿ ಮೇ 10ನೇ ತಾರೀಕು ಚುನಾವಣೆ ಬಂದಿದೆ. ಕಳೆದ ಬಾರಿ ಚುನಾವಣೆಯಲ್ಲಿ 3,000 ವರ್ಷದಿಂದ ನಾನು ಸೋತಿರ್ತೇನೆ. ದಯವಿಟ್ಟು ಎಲ್ಲ ನನ್ನ ಅಕ್ಕಂಗಿರು, ಅಣ್ಣ ತಮ್ಮಂದಿರು, ನನ್ನ ಊರಿನ ಎಲ್ಲ ಮುಖ್ಯಸ್ಥರು, ಈ ಸಮೃದ್ಧಿ ಮಂಜು 5 ವರ್ಷದಿಂದ ಸೋತರು ಕೂಡ ನಾನು ನಿಮ್ಮನ್ನು ಬಿಟ್ಟು ಹೋಗ್ಲಿಲ್ಲ. ನಿಮ್ಮನ್ನು ಬಿಟ್ಟು ಹೋಗತಕ್ಕಂಥ ಯೋಚನೆ ಕೂಡ ನಾನು ಬಂದಿಲ್ಲ. 5 ವರ್ಷಗಳಿಂದ ನನ್ನದೇ ಆದ ಸೇವೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಬಹುಶಃ ಕಾಂಗ್ರೆಸ್ ಅಂಡ್ ಬಿಜೆಪಿ ಪಕ್ಷದಲ್ಲಿ ಯಾವುದೇ ಕ್ಯಾಂಡಿಡೇಟ್ ಇಲ್ಲದೆ ಇರ್ಬೋದು, ಹಾಗಂತ ನಾನು ಸುಮ್ಮನೆ ಕೂತಿಲ್ಲ. ನಿಮ್ಮ ಆಶೀರ್ವಾದ ಕೇಳಿಕ್ಕೆ ನಾನು ನಿಮ್ಮೂರಿಗೆ ಬಂದಿದ್ದೀನಿ. ಮೇ 10ನೇ ತಾರೀಕು ಎಲೆಕ್ಷನ್ ಬಂದೆ, ನನ್ನ ಕೈ ಮುಗಿದು ಬೇಡ್ತೀನಿ, ದಯವಿಟ್ಟು ನನ್ನ ಮತ ಕೊಡೋ ಮುಖಾಂತರವಾಗಿ ಜೆಡಿಎಸ್ ಪಕ್ಷವನ್ನು ಮುಳಬಾಗಿಲು ತಾಲೂಕಲ್ಲಿ ಅಧಿಕಾರ ತರಬೇಕಂತ ಮನವಿ ಕೇಳ್ಕೊಂಡು